ಮೋ ವೆಂಕಟೇಶಾಯ ಗುರುಗಳನ್ನು ಪ್ರಾರ್ಥನೆಯನ್ನು ಪ್ರತಿಯೊಬ್ಬರೂ ಕೂಡ ಗುರು ಪ್ರಾರ್ಥನೆಯನ್ನು ಮಾಡಲೇಬೇಕು ಗುರು ಇಲ್ಲದೆ ಲೋಕದಲ್ಲಿ ಯಾರೂ ಕೂಡ ಇರಲಾರ ಗುರು ತೋರಿಸಿದ ದಾರಿಯಲ್ಲಿ ನಡೆದವನಿಗೆ ಉತ್ತಮವಾಗಿರುವ ಸ್ಥಾನಗಳು ಲಭಿಸುತ್ತೆ ಲಭಿಸ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ ಅನುಭವಕ್ಕೆ ಸಿದ್ಧವಾಗಿದೆ ಹಾಗಾಗಿ ನಮ್ಮ ನಮ್ಮ ಗುರುಗಳನ್ನು ಚಿಂತಿಸಿ ಯಾವುದೇ ಕಾರ್ಯವನ್ನು ಮಾಡಿದರೂ ಕೂಡ ಆ ಕಾರ್ಯವು ನಿರ್ವಿಘ್ನವಾಗಿ ನಡೀತದೆ ಎಂಬುದಾಗಿ ಶಾಸ್ತ್ರವಚನ ಹಾಗಾಗಿ ನಾವೆಲ್ಲರೂ ಕೂಡ ಗುರುಪ್ರಾರ್ಥನೆಯಿಂದ ಈ ಒಂದು ಚಿಂತನಾ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಸಮಾಶ್ರಯೇದ್ ಗುರುಂ ಭಕ್ತ್ಯಾ महाविश्वासपूर्वकं निक्षिपेत् सर्वभारांश्च गुरोश्रीःपादपङ्कजे मुन्दे श्रीनिवासनप्रार्थने श्रीनिवास कलियुगद हेदैव ಭಕ್ತರು ಬೇಡಿದ ಅಭೀಷ್ಟೆಗಳನ್ನು ಅತಿಬೇಗ ಕೊಡುವಂಥವನು ಹಾಗಾಗಿ ಭಗವಂತನ ದೇಹ ನಮ್ಮಂತೆ ಕೀವು ರಕ್ತ ಮೂಳೆ ಮಾಂಸಗಳಿಂದ ರಚಿತವಾದದ್ದಲ್ಲ ಅವನ ದೇಹ ಆನಂದ ಜ್ಞಾನದಿಂದ ಕೂಡಿದ್ದು ಎಂಬುದನ್ನು ನಾವೆಲ್ಲರೂ ಕೂಡ ಅವನ ರೂಪವನ್ನು ಚಿಂತಿಸಬೇಕು ಹಾಗಾಗಿ ಶ್ರೀನಿವಾಸನ ಪ್ರಾರ್ಥನೆಯನ್ನು ಸೇರಿ ಮಾಡೋಣ

ಯಾವುದೇ ಕಾರ್ಯವನ್ನು ಮಾಡುವಾಗಲೂ ಮೊದಲು ನಾವು ಇಚ್ಛೆ ಪಡಬೇಕು ಇಚ್ಛತಿ ಯತತೆ ತದನಂತರ ಅವನು ಕಾರ್ಯವನ್ನು ಮುಂದೆ ಮಾಡ್ತಾನೆ ಅಂತ ಇರುವಂಥದ್ದು ಮೊದಲು ಇಚ್ಛೆ ಬರಬೇಕು ಇಚ್ಛೆ ಬಂದ ಮೇಲೆ ಪ್ರಯತ್ನ ಪ್ರಯತ್ನ ಬಂದ ಮೇಲೆ ಅವನು ಕಾರ್ಯವನ್ನು ಮಾಡಲಿಕ್ಕೆ ತೊಡಗ್ತಾನೆ ಅಂತ ಹಾಗಾಗಿ ಇಚ್ಛೆಯೇ ಬರದೇ ಇದ್ದರೆ ಯಾವ ಕಾರ್ಯವೂ ನಡೆಯೋದಿಲ್ಲ ಹಾಗಾಗಿ ಭಗವಂತನು ನಮ್ಮಲ್ಲಿ ಮೊದಲು ಇಚ್ಛೆಯನ್ನು ಕೊಡಬೇಕು ಆ ಇಚ್ಛೆಯನ್ನು ಪಡುವುದೇ ಒಂದು ರೀತಿಯ ಸಂಕಲ್ಪ ಅಂತ ಹೇಳಿದ್ದಾರೆ ಸಂಕಲ್ಪದಲ್ಲಿ ಏನು ಉದ್ದೇಶ ಇದೆ ವ್ಯಕ್ತಿಯದ್ದು ಎಂಬುದೇ ಅದರಲ್ಲಿ ನಾವು ಹೇಳುವಂತಹ ವಚನಗಳ ಮೂಲಕ ಅದನ್ನು ದೇವರಿಗೆ ಸಮರ್ಪಿಸುವಂಥದ್ದು ಶ್ರೀಮತ್ ಆದಿವೇತ್ರೇ विराजमानस्य विराजमानस्य अखिलांड कोटि ब्रह्मांड नायकस्य अखिलांड कोटि ब्रह्मांड नायकस्य श्री पद्मावती जाने श्री पद्मावती जाने भगवतः भगवतः श्री वेंकटेश्वर स्वामिनः श्री वेंकटेश्वर स्वामिनः कृपा बलेना कृपा बलेना जगत गुरु हो जगत गुरु हो श्री गोपाल कृष्ण अनुग्रहणा श्री गोपाल कृष्ण अनुग्रहणा

परीक्षासु परीक्षासु उत्तीर्णता सिध्यर्थम उत्तीर्णता अधिकारि सिध्यतम अधिकारिनां अधिकारिनां स्वस्व विधि निर्वहनं विधि निर्वहनं कौशलासिध्यर्थम कौशल सिध्यर्थम समस्त पाप समस्त पाप

ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾಶ್ರವಣಂಚ ಕರಿಷ್ಯಾಮಹೇ ಶ್ರೀಕೃಷ್ಣನು ಕಲಿಯುಗದ ದೇವತೆ ಎಲ್ಲ ದುಷ್ಟರಾದ ಕಂಸಾದಿಗಳನ್ನು ಸಂಹಾರ ಮಾಡಿ ಸಮಸ್ತವಾಗಿರುವ ಸಜ್ಜನರ ಸಮೂಹಕ್ಕೆ ಆನಂದನಿತ್ತವನು ಅವನ ಉಪಕಾರವನ್ನು ನಾವು ಸ್ಮರಣೆ ಮಾಡಲೇಬೇಕು ಹಾಗಾಗಿ ಈ ಒಂದು ಚಿಂತನೆಯ ಪ್ರಾರಂಭದಲ್ಲಿ ಶ್ರೀಕೃಷ್ಣ ಪ್ರಾರ್ಥನೆಯನ್ನು ಸೇರಿ ಮಾಡೋಣ ಶಂಸನೀಯಂ ಶಂಸನೀಯ ಿ ಸಂಸ್ ಶ್ರೀ ನಿವಾಸ ಭಜೆ ಶ್ರೀಮದ್ಭಗವದ್ಗೀತೆಯ ಚಿಂತನೆಯನ್ನ ಪಾರಾಯಣವನ್ನ ಮಾಡುವ ನಾವುಗಳು ಭಗವದ್ಗೀತೆಯೇ ಮೂರ್ತಿವೆತ್ತಾಗಿ ಬೆತ್ತಾಗಿ ಇರುವಂಥವನು ಕೃಷ್ಣದೇವ ಹಾಗಾಗಿ ಅಂತಹ ಭಗವದ್ಗೀತೆಯ ರೂಪದಲ್ಲಿರುವಂತಹ ಕೃಷ್ಣನನ್ನು ಪ್ರಾರ್ಥಿಸಿ ಇನ್ನು ಗ್ರಂಥ ರೂಪದಲ್ಲಿರುವಂತಹ ಭಗವದ್ಗೀತೆಯ ಪ್ರಾರ್ಥನೆಯು ಅತ್ಯಂತ ಅವಶ್ಯಕ ಹಾಗಾಗಿ ಭಗವದ್ಗೀತೆಯ ಪ್ರಾರ್ಥನೆಯನ್ನು ಮಾಡೋಣ ಶಾಸ್ತ್ರು ಭಾರತಾರಂ ತತ್ರ ಸಹಸ್ರಕಂ ವೈಷ್ಣವಂ ಕೃಷ್ಣ ಗೀತಾ ತಜ್ಞಾತ್ಮುಚ್ಯತೆಂಜಸ ಮುಂದೆ ವೇದವ್ಯಾಸರ ಪ್ರಾರ್ಥನೆ ವೇದವ್ಯಾಸ ದೇವರು ಮಾಡಿದ ಉಪಕಾರ ಅಷ್ಟಿಷ್ಟಲ್ಲ ಸಮಸ್ತ ಭಕ್ತವೃಂದಕ್ಕೆ ಸಜ್ಜನರ ವೃಂದಕ್ಕೆ ಸಮೂಹಕ್ಕೆ ಇಡೀ ಪುರಾಣವನ್ನು ರಚಿಸಿ ಎಲ್ಲಿ ಎಲ್ಲಿ ಏನೇನು ಇದೆಯೋ ಅಂತಹ ವೇದಾದಿಗಳಿಂದೆಲ್ಲ ಕ್ರೋಢೀಕರಿಸಿ ವೇದವನ್ನು ಓದಿಕೊಂಡು ಅರ್ಥ ಮಾಡುವ ಸಾಮರ್ಥ್ಯ ನಮಗಿಲ್ಲ ಅಂತಹ ಅಜ್ಞಾನಿಗಳಾದ ನಮ್ಮ ಮೇಲೆ ಕಾರುಣ್ಯವನ್ನು ತೋರುವ ವೇದವ್ಯಾಸ ದೇವರು ನಮಗೆಲ್ಲ ಈ ತರಹದ ಭಗವದ್ಗೀತೆ ಮಹಾಭಾರತಾದಿಗಳನ್ನು ನೀಡಿದ್ದಾರೆ ಅವರ ಪ್ರಾರ್ಥನೆ ಅತ್ಯಂತ ಅಗತ್ಯವಾಗಿದೆ ಹಾಗಾಗಿ ವ್ಯಾಸರ ಪ್ರಾರ್ಥನೆಯನ್ನು ಮಾಡೋಣ

ಆಗಮಿಸಿದ್ದಾರೆ ಇದರ ಪಾರಾಯಣ ಮಾತ್ರ ಅಲ್ಲದೆ ಪಾರಾಯಣ ಮಾಡುವಾಗ ಎಲ್ಲ ಭಕ್ತರಿಗೂ ಕೂಡ ಕೃಷ್ಣನು ಏನನ್ನು ಇಲ್ಲಿ ಹೇಳ್ತಾ ಇದ್ದಾನೆ ಎಂಬುವ ಅರ್ಥ ಚಿಂತನೆಯೂ ನಮಗೆ ಬೇಕಾಗಿದೆ ಹಾಗಾಗಿ ಹಿಂದಿನ ಸಂಚಿಕೆಯಲ್ಲಿ ಬಹಳ ಅರ್ಥಗರ್ಭಿತವಾಗಿರುವ ಮಾತುಗಳನ್ನು ನಾವು ಕೃಷ್ಣನ ಮಾತಿನಲ್ಲಿ ಕೇಳಿದ್ದೇವೆ ಇನ್ನೂ ಹತ್ತು ಹಲವು ಅತ್ಯಂತ ರತ್ನಗಳು ಇದರಲ್ಲಿ ಹೊಕ್ಕಿದೆ ಆ ರತ್ನವನ್ನು ನಮಗೆ ನೋಡುವಂತಹ ಶಕ್ತಿ ಇಲ್ಲ ಯಾಕೆ ಅಂದರೆ ರತ್ನದ ಮೇಲೆ ಸ್ವಲ್ಪ ಕೆಸರಂಟಿದೆ ಹಾಗಾಗಿ ಆ ಒಂದು ಕೆಸರನ್ನು ತೊಳೆದು ತಮ್ಮ ಸರಳವಾದ ಮಾತುಗಳಿಂದ ನಮಗೆ ಕೃಷ್ಣನ ಭಾವವನ್ನು ಅರ್ಥ ಮಾಡಿಸಿಕೊಳ್ತಾ ಇದ್ದಾರೆ ಆಚಾರ್ಯರು ಅಂಥವರು ಮುಂದೆ ಚಿಂತನೆಯನ್ನು ನಡೆಸ್ಕೊಡ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಅದನ್ನು ಕೇಳಿ ಕೃತಾರ್ಥರಾಗೋಣ ಶ್ರೀಲಕ್ಷ್ಮೀ ವೆಂಕಟೇಶಾಯ ನಮಃ ಶ್ರೀಕೃಷ್ಣ ಪರಮಾತ್ಮನ ವಿಭೂತಿಯ ವೈಭವವನ್ನು ಕೃಷ್ಣನೇ ಅರ್ಜುನನಿಗೆ ತಿಳಿಸಿರುವ ವಿಚಾರವನ್ನು ಮನನ ಮಾಡ್ತಾ ಇದ್ದೆವು ಹತ್ತನೇ ಅಧ್ಯಾಯದಲ್ಲಿ ಮೂವತ್ತನೇ ಶ್ಲೋಕದಲ್ಲಿ ಭಗವಂತ ತನ್ನ ನಾಲ್ಕು ವಿಭೂತಿ ರೂಪಗಳ ವಿವರಣೆಯನ್ನು ನೋಡಿದ್ದಾನೆ ದೈತ್ಯರಲ್ಲಿ ಪ್ರಹ್ಲಾದನಲ್ಲಿ ಭಗವಂತನ ವಿಶಿಷ್ಟವಾದಂತಹ ವಿಭೂತಿ ರೂಪ ಕಾಲದಲ್ಲಿ ಭಗವಂತನ ವಿಭೂತಿ ರೂಪ ಇದನ್ನು ಮನನ ಮಾಡಿದ್ದೆವು ಹಾಗೆಯೇ ಮೃಗಾಣಾಂಚ ಮೃಗೇಂದ್ರೋಹಂ ಭಗವಂತ ಕಾಡಿನಲ್ಲಿ ಯಾರು ಮೃಗೇಂದ್ರ ಎಂಬುವಂತಹ ಸ್ಥಾನವನ್ನು ಪಡೆದಿದ್ದಾನೋ ಮೃಗಗಳಿಗೆ ರಾಜ ಎಂಬುವಂತಹ ಅಧಿಕಾರವನ್ನು ಪಡೆದಿದ್ದಾನೋ ಅಂತಹ ಸಿಂಹದಲ್ಲಿ ಮೃಗೇಂದ್ರ ಎಂಬುವಂತಹ ನನ್ನ ವಿಭೂತಿ ರೂಪ ಇದೆ ಎಂಬುದಾಗಿ ಭಗವಂತ ಹೇಳುತ್ತಾ ಇದ್ದಾನೆ ಲೋಕದಲ್ಲಿ ಒಬ್ಬನನ್ನು ಅಧಿಪತಿ ಅಂತ ಮಾಡಬೇಕು ಅಂತಾದರೆ ಈಗಿನ ಕಾಲದಲ್ಲಿ ಚುನಾವಣೆಯ ಮೂಲಕ ಅವನನ್ನು ಆಯ್ಕೆ ಮಾಡಬೇಕು ಆಯ್ಕೆಯಾದ ವ್ಯಕ್ತಿಯನ್ನು ನಾಯಕ ಅಂತ ನಾವು ಒಪ್ಪಿಕೊಳ್ತೇವೆ ಹಿಂದೆ ರಾಜರ ಪರಂಪರೆ ಬಂದಾಗ ಆ ರಾಜರ ವಂಶದಲ್ಲಿ ಹಿರಿಯನಾರೋ ಯಾರು ಸಮರ್ಥನಾಗಿದ್ದಾನೋ ಅವನಿಗೆ ಉಳಿದವರೆಲ್ಲ ಸೇರಿ ಪಟ್ಟಾಭಿಷೇಕವನ್ನು ಮಾಡ್ತಾ ಇದ್ದರು ಆದರೆ ಕಾಡಿನಲ್ಲಿ ಸಿಂಹವನ್ನು ಮೃಗರಾಜ ಅಂತ ಕರೀತಾರೆ ಸ್ವಯಮೇವ ಮೃಗೇಂದ್ರತ ಆ ಸಿಂಹಕ್ಕೆ ಆಧಿಪತ್ಯ ಬಂದದ್ದು ಪ್ರಾಣಿಗಳಿಗೆ ರಾಜ ಎಂಬತಕ್ಕಂತಹ ಸ್ಥಾನ ಬಂದದ್ದು ಯಾರೋ ಸಿಂಹವನ್ನು ಆಸನದಲ್ಲಿ ಕೂಡಿಸಿ ಸಿಂಹಾಸನದಲ್ಲಿ ಕೂಡಿಸಿ ಪಟ್ಟಾಭಿಷೇಕ ಮಾಡಿದ್ದರಿಂದ ಅದಕ್ಕೆ ಆ ಸ್ಥಾನ ದೊರಕಿರತಕ್ಕಂಥದ್ದಲ್ಲ ಅದು ಮೃಗಗಳಿಗೆ ರಾಜನಾದದ್ದಲ್ಲ ಅದಕ್ಕೆ ಸ್ವಯಮೇವ ಅದರಲ್ಲಿ ಅಂತಹ ಸಾಮರ್ಥ್ಯ ಇದೆ ಅಂತ ನೋಡಿ ಪ್ರಾಣಿಗಳಲ್ಲಿ ಬಹಳ ದೊಡ್ಡದಾದ ಬೃಹದಾಕಾರದ ಶಕ್ತಿಯುತವಾದಂತಹ ಪ್ರಾಣಿ ಅಂತಂದರೆ ಅದು ಆನೆ ಆದರೆ ಆ ಆನೆಯನ್ನು ನಿಗ್ರಹ ಮಾಡುವ ಸಂಹಾರ ಮಾಡುವಂತಹ ಶಕ್ತಿ ಕೌಶಲ್ಯ ಚಾತುರ್ಯ ಅದು ಸಿಂಹಕ್ಕಿದೆ ಹೊರಗಡೆಯ ಬಲವನ್ನು ನಾವು ನೋಡಿ ಅದನ್ನು ಮೃಗಗಳಿಗೆ ರಾಜ ಅಂತ ಹೇಳ್ತೇವೆ ಅಂತಂದರೆ ಆಗ ಬಲಿಷ್ಠವಾದ ಪ್ರಾಣಿ ಆನೆ ಆನೆ ಎಷ್ಟು ಭಾರವನ್ನು ಹೊರುತ್ತೋ ತನ್ನ ಬಲವನ್ನು ಯಾವ್ಯಾವ ರೀತಿಯಲ್ಲಿ ಅದು ಪ್ರಕಟ ಮಾಡುತ್ತೋ ಅಷ್ಟು ಭಾರ ಹೊರಲಿಕ್ಕೆ ಸಿಂಹಕ್ಕೆ ಸಾಧ್ಯ ಇಲ್ಲ ಆ ರೀತಿಯಲ್ಲಿ ತನ್ನ ಸಾಮರ್ಥ್ಯವನ್ನು ಪ್ರಕಟ ಮಾಡೋದಿಲ್ಲ ಸಿಂಹ ಆನೆಯಂತೆ ತನ್ನ ಬಲ ಸಾಮರ್ಥ್ಯವನ್ನು ಶಕ್ತಿಯನ್ನು ಪ್ರಕಟ ಮಾಡೋದಿಲ್ಲ ಆದರೆ ಆನೆಗೆ ಮೃಗರಾಜ ಎಂಬುವಂತಹ ಸ್ಥಾನ ಇಲ್ಲ ಸಿಂಹಕ್ಕೆ ಮೃಗರಾಜ ಎಂಬತಕ್ಕಂಥ ಸ್ಥಾನ ಇದೆ ಯಾಕೆಂದರೆ ಯಾವುದನ್ನು ನಾವು ಬಹಳ ಬಲಯುಕ್ತವಾದಂತಹ ಪ್ರಾಣಿ ಅಂತ ಹೇಳ್ತೇವೋ ಅಂತಹ ಆನೆಯನ್ನು ಕೂಡ ತನ್ನ ಕೌಶಲ್ಯದಿಂದ ಅದು ಏರಿ ಅದರ ಗಂಡಸ್ಥಲವನ್ನು ತುಂಡು ಮಾಡಿ ಸಂಹಾರ ಮಾಡುತ್ತಾ ಇದೆ ಹೀಗೆ ಬಲಿಷ್ಠವಾದಂತಹ ಆ ಆನೆಯನ್ನು ಮರ್ದಿಸುವ ಸಂಹಾರ ಮಾಡುವ ಕೊಲ್ಲುವ ಸಾಮರ್ಥ್ಯ ಎಂಬತಕ್ಕಂಥದ್ದು ಮೃಗರಾಜನಿಗಿದೆ ಆದ್ದರಿಂದ ಸ್ವಯಮೇವ ಮೃಗೇಂದ್ರತ ಆ ಸಿಂಹ ತಾನೇ ಎಲ್ಲ ಪ್ರಾಣಿಗಳಿಗೆ ರಾಜ ಎಂಬತಕ್ಕಂಥ ಸ್ಥಾನವನ್ನು ಪಡೆದುಕೊಂಡಿದೆ ಆ ಸಿಂಹಕ್ಕೆ ಇಂತಹ ರಾಜ ಎಂಬುವಂತಹ ವಿಶಿಷ್ಟವಾದಂತಹ ಸ್ಥಾನ ಅದು ಬರಬೇಕು ಅಂತಂದರೆ ಪರಮಾತ್ಮ ಹೇಳ್ತಾನೆ ಆ ಸಿಂಹದಲ್ಲಿ ಮೃಗೇಂದ್ರ ಎಂಬುವಂತಹ ನನ್ನ ವಿಭೂತಿ ರೂಪ ಇದೆ ಮೃಗೇಂದ್ರ ಶಬ್ದವಾಚ್ಯವಾದ ಭಗವಂತನ ವಿಭೂತಿ ರೂಪ ಆ ಸಿಂಹದಲ್ಲಿರೋದರಿಂದಾಗಿ ಸಿಂಹಕ್ಕೆ ಅಂತಹ ಸ್ಥಾನ ಅಂತ ಭಗವಂತ ಹೇಳ್ತಾ ಇದ್ದಾನೆ ಭಗವಂತನಿಗೆ ಮುಖ್ಯವಾಗಿ ಮೃಗೇಂದ್ರ ಅಂತ ಹೆಸರು ಯಾಕೆ ಅಂತಂದರೆ ಮೃಗ ನಿನ್ನೆ ದಿವಸ ನಾವು ಮನನ ಮಾಡಿದ್ದೆವು ಮಾರ್ಗಣ ಅದೇ ಮೃಗ ಅಂತ ಹುಡುಕೋದು ಅಂತ ಈ ಶರೀರದಲ್ಲಿ ಪರಮಾತ್ಮನನ್ನು ಹುಡುಕಬೇಕು ಯಾಕೆಂದರೆ ಇದು ದೇಹ ದೇಹದಲ್ಲಿ ಆತ್ಮ ಇದ್ದಾನೆ ಈ ಆತ್ಮ ಅವನಿಗೆ ಆಶ್ರಯವಾದ ದೇಹ ಈ ದೇಹದಲ್ಲಿ ಒಬ್ಬ ಆತ್ಮ ಇರೋದಲ್ಲ ಈ ದೇಹದಲ್ಲಿ ಜೀವಾತ್ಮ ಇದ್ದಾನೆ ಜೀವಾತ್ಮರಿಗೆ ನಿಯಾಮಕರಾಗಿರ್ತಕ್ಕಂತಹ ತತ್ವಾತ್ಮರಿದ್ದಾರೆ ತತ್ವಾಭಿಮಾನಿ ದೇವತೆಗಳಿದ್ದಾರೆ ಆ ತತ್ವಾಭಿಮಾನಿಗಳಿಗೆ ನಿಯಾಮಕನಾದಂತಹ ಪ್ರಾಣಾತ್ಮ ಇದ್ದಾನೆ ಪ್ರಾಣನಿಗೂ ನಿಯಾಮಕನಾದಂತಹ ಪರಮಾತ್ಮ ಇದ್ದಾನೆ ಹಾಗಾದರೆ ಈ ಶರೀರದಲ್ಲಿ ಆತ್ಮ ಇದ್ದಾನೆ ಕೆಲವರು ಈ ಶರೀರದಲ್ಲಿ ಆತ್ಮನನ್ನೇ ಕಾಣಲಿಲ್ಲ ಶರೀರವನ್ನೇ ಆತ್ಮ ಅಂತ ಭಾವಿಸಿದ್ದಾರೆ ಯಾವಾಗ ಜೀವ ಈ ಶರೀರನ್ನು ಪಡ್ಕೊಂಡು ಹುಟ್ಟಿದ್ನೋ ಅದೇ ಅವನಿಗೆ ಜನ್ಮ ಅದೇ ಸೃಷ್ಟಿ ಸೃಷ್ಟನಾದಂತಹ ಜೀವ ಯಾವಾಗ ಈ ದೇಹವನ್ನು ಕಳ್ಕೊಂಡೋ ಆಗ ಅವನಿಗೆ ಮೋಕ್ಷ ಅದರಿಂದಲೇ ಕೆಲವರು ಹೇಳ್ತಾರೆ ಭಸ್ಮೀಭೂತ ದೇಹಸ್ಯ ಪುನರಾಗಮನಂಕುತಃ ಜೀವ ಪುನಃ ಹುಟ್ಟಿ ಬರ್ತಾನೆ ಅಂತಂದರೆ ಅದು ಹೇಗೆ ಸಾಧ್ಯ ಈ ದೇಹವೇ ಜೀವ ನಾನು ಅಂತ ತೋರಿಸ್ತೇವೆ ಯಾವುದನ್ನು ತೋರಿಸೋದು ದೇಹವನ್ನೇ ತೋರಿಸೋದು ಅದರಿಂದ ಆ ದೇಹವೇ ಜೀವ ದೇಹ ಎಂಬತಕ್ಕಂಥದ್ದು ಸತ್ತುಹೋಯಿತು ಅದನ್ನು ಬೆಂಕಿಯಲ್ಲಿ ಬೂದಿ ಮಾಡಿದ್ದಾರೆ ಅಂತಾದರೆ ಪುನಃ ಆ ದೇಹ ಹುಟ್ಟಿ ಬರಲಿಕ್ಕೆ ಹೇಗೆ ಸಾಧ್ಯ ಇಂದ ಪುನರ್ಜನ್ಮವೇ ಇಲ್ಲ ದೇಹಾತಿರಿಕ್ತ ಆತ್ಮನಿಲ್ಲ ಹೇಗೆ ಎಲೆ ಅಡಿಕೆ ಸುಣ್ಣ ಸೇರಿದಾಗ ಅದರಲ್ಲಿ ಒಂದು ಕೆಂಪು ಬಣ್ಣ ಎಂಬತಕ್ಕಂಥದ್ದು ಉತ್ಪತ್ತಿಯಾಗುತ್ತೋ ಹಾಗೆಯೇ ಈ ಶರೀರದಲ್ಲಿಯೂ ಕೂಡ ಈ ಶರೀರ ಆತ್ಮ ಅಲ್ಲ ಇಂದ್ರಿಯಗಳು ಆತ್ಮ ಅಲ್ಲ ಮನಸ್ಸು ಆತ್ಮ ಅಲ್ಲ ಶರೀರ ಇಂದ್ರಿಯ ಆತ್ಮ ಇವುಗಳ ಸಂಘಾತ ಇವುಗಳ ಸಮುದಾಯ ಇದೇ ಆತ್ಮ ಪ್ರತ್ಯೇಕ ಪ್ರತ್ಯೇಕವಾಗಿ ಎಲೆಯಲ್ಲಿ ಕೆಂಪು ಬಣ್ಣ ಇಲ್ಲ ಸುಣ್ಣದಲ್ಲಿ ಕೆಂಪು ಬಣ್ಣ ಇಲ್ಲ ಅಡಕೆಯಲ್ಲಿ ಕೆಂಪು ಬಣ್ಣ ಇಲ್ಲ ಆದರೆ ಕೆಂಪು ಬಣ್ಣ ಇಲ್ಲದೇ ಇರುವ ಮೂರು ವಸ್ತುಗಳು ಮೇಲಿನ ಮೇಲನ ಆದಾಗ ಅದರಲ್ಲಿ ಕೆಂಪು ಬಣ್ಣ ಕಾಣಿಸುತ್ತೆ ಹಾಗೆಯೇ ಈ ದೇಹದಲ್ಲಿ ಕರ್ತೃತ್ವ ಶಕ್ತಿ ಇಲ್ಲ ಜ್ಞಾತೃತ್ವ ಶಕ್ತಿ ಇಲ್ಲ ಮನಸ್ಸಿನಲ್ಲಿ ಕರ್ತೃ ಕರ್ತೃತ್ವ ಶಕ್ತಿ ಜ್ಞಾತೃತ್ವ ಶಕ್ತಿ ಇಲ್ಲ ಇಂದ್ರಿಯಗಳಲ್ಲಿ ಕರ್ತೃತ್ವ ಜ್ಞಾತೃತ್ವ ಶಕ್ತಿ ಇಲ್ಲ ಆದರೆ ಇಂದ್ರಿಯ ಮನಸ್ಸು ದೇಹ ಇವುಗಳು ಮಿಲಿತವಾದಾಗ ಅದರಲ್ಲಿ ಈ ಕರ್ತೃತ್ವ ಶಕ್ತಿ ಜ್ಞಾತೃತ್ವ ಶಕ್ತಿ ಎಂಬತಕ್ಕಂಥದ್ದು ಉಂಟಾಗುತ್ತೆ ಎಂಬುದಾಗಿ ಈ ರೀತಿಯಲ್ಲಿ ವಿವರಣೆ ಮಾಡುವವರಿದ್ದಾರೆ ಹಾಗಾದರೆ ಈ ದೇಹದಲ್ಲಿ ಹುಡುಕಬೇಕು ಯಾರನ್ನು ಹುಡುಕಬೇಕು ದೇಹಾತಿರಿಕ್ತ ಆತ್ಮನಿದ್ದಾನೆ ಅಂತಕ್ಕಂಥ ಹುಡುಕಬೇಕು ಹಾಗಾದರೆ ಮೃಗ ಅಂದರೆ ಮಾರ್ಗಣಕ್ಕೆ ವಿಷಯನಾದವನು ಜೀವ ಕೆಲವರು ದೇಹಾತಿರಿಕ್ತನಾದ ಆತ್ಮನನ್ನು ಒಪ್ಪಿದ್ದಾರೆ ಆದರೆ ದೇಹಾತಿರಿಕ್ತ ಆತ್ಮ ಆತ್ಮಾತಿರಿಕ್ತನಾಗಿರ್ತಕ್ಕಂತಹ ತತ್ವಾಭಿಮಾನಿ ದೇವತೆಗಳನ್ನು ಒಪ್ಪಲಿಲ್ಲ ಹಾಗಾದರೆ ಈ ಶರೀರದಲ್ಲಿ ಪುನಃ ನಾವು ಮಾರ್ಗಣ ಮೃಗ ಹುಡುಕಬೇಕು ಈ ದೇಹದಲ್ಲಿ ಆತ್ಮ ಇದ್ದಾನೆ ಅವನು ಜೀವಾತ್ಮ ಜೀವಾತ್ಮನಿಂದ ವ್ಯಾಪಾರ ನಡೀತಾ ಇದೆ ಆದರೆ ಈ ದೇಹದಿಂದ ಇಂದ್ರಿಯಗಳಿಂದ ನಡೆಯುವಂತಹ ವ್ಯಾಪಾರವನ್ನು ಸ್ವತಃ ನಡೆಸಲಿಕ್ಕೆ ಜೀವನಿಗೆ ಆಗ್ತಾ ಇಲ್ಲ ನನ್ನ ಕೈ ಆದರೆ ಎತ್ಲಿಕ್ಕಾಗೋದಿಲ್ಲ ನನ್ನದೇ ಕೈ ನನ್ನ ಅಧೀನದಲ್ಲಿರಬೇಕು ಯಾಕೆ ಎತ್ಲಿಕ್ಕಾಗಲಿಲ್ಲ ಕೆಲವೊಂದು ಬಾರಿ ಅಷ್ಟೂ ನಾವು ಅಸ್ವಂತ ಅಸ್ವತಂತ್ರಾಗ್ತೇವೆ ಕಾಲು ನೋವು ಸೊಂಟ ನೋವು ಕೂತಿದ್ದೇವೆ ಇಲ್ಲ ಅಲ್ಲ ನಿನ್ನದೇ ದೇಹ ಅಲ್ವಾ ನಿನ್ನ ಅಧೀನದಲ್ಲಿರಬೇಕು ಅಂತಾದರೆ ನೀನು ಹೇಳ್ದಕ್ಕೆ ಕೇಳಬೇಕು ಆದರೆ ಪ್ರತಿಯೊಬ್ಬ ಜೀವನಿಗೆ ಅನುಭವಕ್ಕೆ ಬರ್ತಾ ಇದೆ ನಾನಿದ್ದೇನೆ ದೇಹಾತಿರಿಕ್ತ ನಾನು ಆದರೆ ಈ ದೇಹ ಈ ಇಂದ್ರಿಯಗಳು ನನ್ನ ಅಧೀನದಲ್ಲಿಲ್ಲ ಯಾವ ವ್ಯಕ್ತಿಗೆ ತನ್ನ ಇಂದ್ರಿಯಗಳು ಕೆಲಸ ಮಾಡದಂತೆ ಇರಲಿ ಅಂತ ಇದೆ ಅವನಿಗೆ ಎಷ್ಟೇ ಮುದಿತನ ಬಂದರೂ ಕೂಡ ಇಂದ್ರಿಯಗಳೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇರಬೇಕು ತಾನು ಇನ್ನೊಬ್ಬರು ನೋಡಬೇಕು ತಾನು ದೂರದರ್ಶನವನ್ನು ನೋಡಬೇಕು ತಾನು ಕಿವಿಯಿಂದ ಮಾತು ಕೇಳಬೇಕು ಹಾಗೇ ದೂರದರ್ಶನದಲ್ಲಿ ಬರತಕ್ಕಂತಹ ವಿಷಯಗಳನ್ನು ಕೇಳಿ ತಿಳ್ಕೊಳ್ಬೇಕು ನಾಲಿಗೆಯಿಂದ ರಸವನ್ನು ಆಸ್ವಾದನೆ ಮಾಡಬೇಕು ಮೂಗಿನಿಂದ ಆಘ್ರಹಣ ಮಾಡಬೇಕು ನಡೆದಾಡಬೇಕು ತಿನ್ನಬೇಕು ಕೈಯ ಕೆಲಸ ಇದೆಲ್ಲವನ್ನೂ ಕೂಡ ಜೀವ ಬೇಕು ಇದು ಹೋಗಬಾರದು ಅಂತ ಬಯಸ್ತಾನೆ ಆದರೆ ಜೀವನ ಇಚ್ಛೆ ಇರುವಷ್ಟು ಕಾಲ ಯಾವ ಇಂದ್ರಿಯಗಳು ಕೂಡ ಕೆಲಸ ಮಾಡೋದಿಲ್ಲ ಹಾಗಾದರೆ ಇಂದ್ರಿಯ ನಮ್ಮದು ಅಂತ ನಾವು ಅಭಿಮಾನದಿಂದ ಹೇಳ್ಕೊಳ್ತೇವೆ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ ಅಹಂಕಾರ ಗರ್ವದಿಂದ ಹೇಳ್ಕೊಳ್ತೇವೆ ಆದರೆ ಆ ಇಂದ್ರಿಯಗಳು ಸರಿಯಾದ ರೀತಿಯಲ್ಲಿ ನಮ್ಮ ಹಿಡಿತದಲ್ಲಿ ಇಲ್ಲದೇ ಇರತಕ್ಕಂಥದ್ದನ್ನು ಅನುಭವಿಸ್ತಾ ಇದ್ದೇವೆ ಇಂದ್ರಿಯಗಳನ್ನು ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಏನು ಹೇಳಬೇಕು ಈ ಶರೀರದಲ್ಲಿ ಆತ್ಮ ಆತ್ಮನದ್ದಾದಂತಹ ಈ ಇಂದ್ರಿಯಗಳು ಆ ಇಂದ್ರಿಯಗಳನ್ನು ನೇಮನ ಮಾಡತಕ್ಕಂತಹ ಇಂದ್ರಿಯಾಭಿಮಾನಿ ದೇವತೆಗಳಿದ್ದಾರೆ ತತ್ವಾಭಿಮಾನಿ ದೇವತೆಗಳಿದ್ದಾರೆ ಅನ್ನೋದನ್ನು ನಾವು ಕಾಣಬೇಕು ಅದು ಕೂಡ ನಮ್ಮ ಮಾರ್ಗಣಕ್ಕೆ ವಿಷಯವಾದದ್ದು ಸರಿ ತತ್ವಾಭಿಮಾನಿ ದೇವತೆಗಳು ಅವರಾದರೂ ಸ್ವತಂತ್ರವಾಗಿ ನಿಯಮನ ಮಾಡ್ತಾರಾ ತತ್ವಾಭಿಮಾನಿಗಳಲ್ಲಿ ಒಬ್ಬರಾದಂತಹ ರುದ್ರದೇವರು ಮನೋನಿಯಾಮಕರಾಗಿರ್ತಕ್ಕಂತಹ ರುದ್ರದೇವರು ಅವರು ಒಂದು ಪ್ರಶ್ನೆ ಮಾಡ್ತಾರೆ ಉಪನಿಷತ್ತಿನಲ್ಲಿ ಬಂದಿರತಕ್ಕಂತಹ ವಿಷಯ ಕನೇಶಿತ ಪ್ರೇಷಿ ತಂ ಮನಃ ಕೇನಃ ಪ್ರಾಣಃ ಪ್ರಥಮ ಪ್ರೈತಿಯುಕ್ತ ಕನೇಶಿತಂ ವಾಚ ಮಿಮಾಂ ವದಂತಿ ಚಕ್ಷುಶ್ರೋತ್ರಂ ಕವು ದೇವೋಯುನಕ್ತಿ ಯುನಕ್ತಿ ಮನೋಭಿಮಾನಿಯಾದ ರುದ್ರದೇವರು ಮೊದಲು ಕೇಳುವಂತಹ ಪ್ರಶ್ನೆ ಕೆನೇಶಿತಂ ಪ್ರ ಪತತಿ ಪ್ರೇಷಿತಂ ಮನಃ ಅಂತ ಈ ಮನಸ್ಸು ಬೇಕು ಬೇಡವಾದ ವಿಷಯಗಳಲ್ಲಿ ಅದು ಹರಿದು ಹೋಗ್ತಾ ಇದೆ ಈ ಮನಸ್ಸಿನ ವಿಷಯ ಪದಾರ್ಥಗಳ ಕಡೆಗೆ ಹರಿವು ಯಾರ ಅಧೀನ ರುದ್ರದೇವರು ಹೇಳ್ತಾ ಇದ್ದಾರೆ ನಾನು ಮನೋಭಿಮಾನಿ ದೇವತೆ ಅಂತ ಹೇಳ್ತಾರೆ ಆದರೆ ನನ್ನ ಮನಸ್ಸೇ ನನ್ನ ಅಧೀನದಲ್ಲಿಲ್ಲ ಅಂತ ನಾವು ಕಥೆಯನ್ನು ಕೇಳ್ತೇವೆ ಭಗವಂತ ಅಮೃತಮಥನ ಕಾಲದಲ್ಲಿ ದೇವತೆಗಳಿಗೆ ಅಮೃತವನ್ನು ಪ್ರಾಶನ ಮಾಡಿಸಬೇಕು ದೈತ್ಯರ ಪಾಲಾದಂತಹ ಅಮೃತ ಕಲಶವನ್ನು ಉಪಾಯವಾಗಿ ತನ್ನ ಕೈಗೆ ತೆಗೆದುಕೊಳ್ಳಬೇಕು ಅಂತ ಧನ್ವಂತರಿ ರೂಪದಿಂದ ಭಗವಂತ ಬಂದು ಅಮೃತ ಕಲಶವನ್ನು ಹಿಡ್ಕೊಂಡು ಬಂದಾಗ ದೈತ್ಯರು ಅಪಹಾರ ಮಾಡಿದಾಗ ಮೋಹಿನಿ ರೂಪವನ್ನು ಸ್ವೀಕಾರ ಮಾಡಿದ ಮೋಹಿನಿ ರೂಪದಿಂದ ಭಗವಂತ ದೇವತೆಗಳಿಗೆ ಅಮೃತಪ್ರಾಶನ ಮಾಡಿಸಿದ ಅನಂತರದಲ್ಲಿ ರುದ್ರದೇವರು ಕೇಳ್ತಾರೆ ಭಗವಂತನಲ್ಲಿ ನಿನ್ನ ಆ ಮೋಹಕವಾದ ಸುಂದರವಾದ ಲಕ್ಷ್ಮೀದೇವಿಯಲ್ಲಿಯೂ ಇಲ್ಲದೇ ಇರತಕ್ಕಂತಹ ಅತಿಶಯವಾದ ಸೌಂದರ್ಯವುಳ್ಳಂತಹ ಆ ರೂಪವನ್ನು ನೋಡಬೇಕು ಅಂತ ಭಗವಂತ ಹೇಳ್ತಾನೆ ಬೇಡ ಅದು ಮೋಹಕವಾದ ರೂಪ ನಿನ್ನನ್ನೂ ಕೂಡ ಮೋಹಿಗೊಳಿಸುತ್ತೆ ಮೋಹಕ್ಕೆ ಒಳಗಾಗೋದು ಬೇಡ ಅಂದ ಭಗವಂತ ರುದ್ರದೇವರು ಹೇಳಿದ್ರು ಇಲ್ಲ ನಾನು ಮೋಹಕ್ಕೆ ಒಳಗಾಗೋದಿಲ್ಲ ಅಂತ ಆದರೆ ಭಗವಂತನ ಮೋಹಿನಿ ರೂಪವನ್ನು ನೋಡಿದಾಗ ಮನೋಭಿಮಾನಿಯಾದ ರುದ್ರದೇವರು ಕೂಡ ಮೋಹಕ್ಕೆ ಒಳಗಾದರು ಹಾಗಾದರೆ ಈ ಮನಸ್ಸು ದೇವತೆಗಳ ಅಧೀನದಲ್ಲಿ ಇಲ್ಲ ನಮ್ಮ ಇಂದ್ರಿಯಗಳನ್ನು ದೇವತೆಗಳು ನಿಯಮನ ಮಾಡುತ್ತಾರೆ ದೇವತೆಗಳ ಇಂದ್ರಿಯಗಳನ್ನು ಮನಸ್ಸನ್ನು ನಿಯಮನ ಮಾಡುವವರು ಯಾರು ಹಾಗಾದರೆ ಅದಕ್ಕೊಬ್ಬರು ನಿಯಾಮಕರು ಬೇಕು ಅದಕ್ಕೆ ಪ್ರಾಣಸ್ಯ ಪ್ರಾಣ ಅಂತ ಹೇಳುತ್ತಾರೆ ಪ್ರಾಣ ಅಂದರೆ ಇಂದ್ರಿಯಗಳು ಇಂದ್ರಿಯಗಳಿಗೆ ಮುಖ್ಯವಾಗಿ ನಿಯಾಮಕರಾದವರು ಪ್ರಾಣ ಮುಖ್ಯಪ್ರಾಣ ಅಂತ ಆದರೆ ಮುಖ್ಯಪ್ರಾಣ ದೇವರ ಇಂದ್ರಿಯಗಳು ಮುಖ್ಯಪ್ರಾಣ ದೇವರ ಶರೀರದಲ್ಲಿ ಆಗತಕ್ಕಂತಹ ವ್ಯಾಪಾರ ಚಟುವಟಿಕೆಗಳು ಅದೂ ಕೂಡ ಸ್ವತಂತ್ರವಾಗಿ ಅವರಿಂದ ನಡೀತಾ ಇಲ್ಲ ಆ ದೇವರ ಶರೀರದಲ್ಲಿಯೂ ಕೂಡ ಪರಮಾತ್ಮ ಇದ್ದು ವ್ಯಾಪಾರವನ್ನು ನಡೆಸ್ತಾ ಇದ್ದಾನೆ ಹಾಗಾದರೆ ಈ ಶರೀರದಲ್ಲಿ ದೇಹಾತಿರಿಕ್ತನಾದಂತಹ ಜೀವ ದೇಹಾತಿರಿಕ್ತನಾದ ಜೀವನನ್ನು ನಾವು ಹುಡುಕಬೇಕು ಅಷ್ಟೇ ಅಲ್ಲ ಈ ಜೀವನಿಗೆ ನಿಯಾಮಕರಾದಂತಹ ಜೀವಾತಿರಿಕ್ತರಾದಂಥ ತತ್ವಾತ್ಮರನ್ನು ತತ್ವಾಭಿಮಾನಿ ದೇವತೆಗಳನ್ನು ಹುಡುಕಬೇಕು ಆ ತತ್ವಾಭಿಮಾನಿ ದೇವತೆಗಳಿಗಿಂತ ಬೇರೆಯಾದ ತತ್ವಾಭಿಮಾನಿ ದೇವತೆಗಳಿಗೆ ನಿಯಾಮಕನಾದಂತಹ ಪ್ರಾಣನನ್ನು ಹುಡುಕಬೇಕು ಪ್ರಾಣನಿಗೂ ಪ್ರಾಣನಾದಂತಹ ಪರಮಾತ್ಮನನ್ನು ಹುಡುಕಬೇಕು ಪರಮಾತ್ಮನನ್ನು ಹುಡುಕ್ತೇವೆ ಅಂತಂದರೆ ಆಮೇಲೆ ಹುಡುಕುವಿಕೆ ಎಂಬತಕ್ಕಂಥದ್ದು ಬೆಳೆಯೋದಿಲ್ಲ ಅಲ್ಲಿಗೆ ನಿಲ್ತಾ ಇದೆ ಹಾಗಾದರೆ ಮೃಗ ಅಂದರೆ ಮಾರ್ಗಣ ಹುಡುಕುವಿಕೆ ಆ ಹುಡುಕುವಿಕೆಗೆ ಮುಖ್ಯವಾಗಿರ್ತಕ್ಕಂತಹ ಶ್ರೇಷ್ಠನಾದಂತಹ ವಿಷ್ಯನಾದ ವ್ಯಕ್ತಿ ಯಾರು ಅದು ಭಗವಂತ ಆದ್ದರಿಂದ ಅವನನ್ನು ಮೃಗೇಂದ್ರ ಅಂತ ಕರೀತಾರೆ ಈ ಶರೀರ ಎಂಬತಕ್ಕಂತಹ ಅಧಿಷ್ಠಾನದಲ್ಲಿ ನಾವು ಹುಡುಕಿಕೊಂಡು ಹೋಗ್ತೇವೆ ಅಂತಂದರೆ ದೇಹಾತಿರಿಕ್ತ ಜೀವಾತ್ಮ ಜೀವಾತಿರಿಕ್ತನಾದಂತಹ ತತ್ವಾಭಿಮಾನಿ ದೇವತೆಗಳು ತತ್ವಾಭಿಮಾನಿಗಳ ಅತಿರಿಕ್ತರಾಗಿರ್ತಕ್ಕಂಥ ಮುಖ್ಯ ಪ್ರಾಣದೇವರು ಮುಖ್ಯ ಪ್ರಾಣದೇವರಿಗಿಂತ ಅತಿರಿಕ್ತನಾಗಿರ್ತಕ್ಕಂತಹ ಪರಮಾತ್ಮ ಅಲ್ಲಿಗೆ ನಮ್ಮ ಈ ಮಾರ್ಗಣ ಎಂಬತಕ್ಕಂಥದ್ದು ಪರಿಸಮಾಪ್ತಿ ಆಗುತ್ತಾ ಇದೆ ಆದ್ದರಿಂದ ಹುಡುಕುವಂತಹ ಈ ವಿಷಯ ಕ್ರಿಯೆಗೆ ಯಾರ್ಯಾರು ವಿಷಯರಾಗಿದ್ದಾರೋ ಅವರಲ್ಲಿ ಪ್ರಧಾನನಾದವನು ಅವರಿಂದ ಹುಡುಕುವಂತಹ ವ್ಯಾಪಾರವನ್ನು ಮಾಡಿಸುವವನು ಎಲ್ಲರಿಂದಲೂ ಮಾರ್ಗಣಕ್ಕೆ ವಿಷಯನಾಗಿರ್ತಕ್ಕಂಥವನು ಪ್ರತಿಯೊಬ್ಬ ಸಾತ್ವಿಕ ಜೀವರು ಹುಡುಕುವಂತಹ ವ್ಯಾಪಾರವನ್ನು ಮಾಡುತ್ತಾರೆ ತಮ್ಮಲ್ಲಿ ಸನ್ನಿಹಿತನಾದ ಮುಖ್ಯ ಸ್ವತಂತ್ರನಾದಂತಹ ದೇವದೇವೋತ್ತಮನಾದಂತಹ ಸರ್ವಶಕ್ತನಾದ ಪರಮಾತ್ಮನನ್ನು ಬಿಂಬರೂಪಿಯಾದ ಪರಮಾತ್ಮನನ್ನು ಅವರು ಮಾರ್ಗಣ ಮಾಡ್ತಾರೆ ಹಾಗಾದರೆ ಮುಖ್ಯವಾದ ಮೃಗ ಇಂದ್ರ ಮಾರ್ಗಣಕ್ಕೆ ವಿಷಯನಾದಂತಹ ವ್ಯಕ್ತಿ ಪರಮಾತ್ಮ ಆದ್ದರಿಂದ ಅವನನ್ನು ಮೃಗೇಂದ್ರ ಅಂತ ಕರೀತಾರೆ ಹೀಗೆ ಮೃಗೇಂದ್ರ ಶಬ್ದವಾಚ್ಯನಾದಂತಹ ಭಗವಂತ ಅವನು ಮೃಗಗಳಿಗೆ ರಾಜನಾದಂತಹ ಸಿಂಹನಲ್ಲಿ ತನ್ನ ವಿಭೂತಿ ರೂಪವನ್ನಿಟ್ಟು ಆ ಸಿಂಹಕ್ಕೆ ಒಂದು ಒಡೆತನವನ್ನು ಕೊಟ್ಟಿದ್ದೇನೆ ಅಂತ ನಿರೂಪಣೆ ಮಾಡ್ತಾ ಇದ್ದಾನೆ ಹಾಗೆ ಇನ್ನೊಂದು ಭಗವಂತನ ವಿಭೂತಿ ರೂಪ ವೈನತೇಯಶ್ಚ ಅಂತ ಪಕ್ಷಿಗಳಿದ್ದಾವೆ ಅನೇಕ ರೀತಿಯಾದ ಪಕ್ಷಿಗಳನ್ನು ನಾವು ಕಾಣುತ್ತೇವೆ ಸಣ್ಣ ಸಣ್ಣ ಗುಬ್ಬಿಯಿಂದ ಪ್ರಾರಂಭ ಮಾಡಿ ಆಮೇಲೆ ಪಾರಿವಾಳ ಇರಬಹುದು ಗಿಳಿ ಇರಬಹುದು ಇಂತಹ ಲೋಕದಲ್ಲಿ ಕಾಣುವಂತಹ ಪಕ್ಷಿಗಳಿದ್ದಾವೆ ಪಕ್ಷಿಗಳು ಪಕ್ಷ ಉಳ್ಳವುಗಳು ಪಕ್ಷಿಗಳು ಪಕ್ಷ ಅಂದರೆ ರೆಕ್ಕೆ ರೆಕ್ಕೆ ಯಾವುದಕ್ಕಿ ಇದೆಯೋ ಅದು ಪಕ್ಷಿ ಅಂತ ರೆಕ್ಕೆಯಿಂದ ಯಾವುದು ಹಾರತಾ ಇದೆಯೋ ಅದು ಪಕ್ಷಿ ಆ ಪಕ್ಷಿಗಳಲ್ಲಿ ಗರುಡ ಅವನಲ್ಲಿ ಭಗವಂತನ ವಿಭೂತಿ ರೂಪ ಇದೆ ಭಗವಂತನಿಗೆ ಆ ಗರುಡನಲ್ಲಿರುವಂತಹ ಭಗವಂತನ ವಿಭೂತಿ ರೂಪಕ್ಕೆ ವೈನತೇಯ ಅಂತ ಹೆಸರು ಗರುಡ ಅವನಲ್ಲಿ ಎರಡು ಗುಣಗಳಿದೆ ಇತರ ಪಕ್ಷಿಗಳಲ್ಲಿ ಇಲ್ಲದೇ ಇರತಕ್ಕಂತಹ ಗುಣಗಳು ಒಂದೂ ವೇಗವಾಗಿ ಹಾರುತ್ತಾನೆ ಎರಡನೇದು ಎತ್ತರದಲ್ಲಿ ಹಾರುತ್ತಾನೆ ಹೀಗೆ ಎತ್ತರದಲ್ಲಿ ಹಾರುವಂತಹ ಒಂದು ವೈಶಿಷ್ಟ್ಯ ವೇಗವಾಗಿ ಹಾರುವ ಇನ್ನೊಂದು ವೈಶಿಷ್ಟ್ಯ ಇದೆರಡು ಇತರ ಪಕ್ಷಿಗಳಲ್ಲಿ ಇಲ್ಲದೇ ಇರತಕ್ಕಂಥದ್ದು ಗರುಡನಲ್ಲಿದೆ ಅಂತಹ ವಿಶಿಷ್ಟವಾದಂತಹ ಗುಣ ಅದು ಹೇಗೆ ಬಂತು ಅದಕ್ಕೆ ಭಗವಂತ ಹೇಳ್ತಾನೆ ಆ ಗರುಡನಲ್ಲಿ ನನ್ನ ವಿಭೂತಿ ರೂಪ ಇದೆ ವಿಭೂತಿ ರೂಪದ ಸನ್ನಿಧಾನದಿಂದ ಆ ಗರುಡನಲ್ಲಿ ಆ ಮಹತ್ವ ಬಂದಿದೆ ಅಂತ ಗರುಡ ವಿನತೆಯ ಮಗ ಆ ವಿನತೆಯ ಮಗನಾಗಿರ್ತಕ್ಕಂತಹ ಗರುಡ ಕೇವಲ ಎತ್ತರದಲ್ಲಿ ಹಾರ್ತಾನೆ ವೇಗವಾಗಿ ಹಾರ್ತಾನೆ ಅಷ್ಟೇ ಅಲ್ಲ ಇನ್ನೊಂದು ಭಗವಂತನಿಗೆ ಅವನು ರಥವಾಗಿದ್ದಾನೆ ವಾಹನವಾಗಿದ್ದಾನೆ ಇದೆಲ್ಲದಕ್ಕಿಂತಲೂ ಮಿಗಿಲಾದದ್ದು ಎತ್ತರದಲ್ಲಿ ಹಾರಬಹುದು ವೇಗವಾಗಿ ಹೋಗಬಹುದು ಆದರೆ ಎಲ್ಲ ಕಾಲದಲ್ಲಿ ಸಂಚಾರ ಮಾಡುವ ಸಮಯದಲ್ಲಿ ಭಗವಂತ ಇವನನ್ನು ತನ್ನ ಸೇವೆಗೆ ಉಪಯೋಗ ಮಾಡಿಕೊಳ್ತಾನೆ ಅಂತಂದರೆ ಅದು ಬಹಳ ವಿಶಿಷ್ಟವಾದ ಸ್ಥಾನ ಆ ಭಗವಂತನಿಗೆ ವಾಹನವಾಗುವಂತಹ ಆ ಒಂದು ವ್ಯಕ್ತಿತ್ವ ಗರುಡನಲ್ಲಿದೆ ಅದಕ್ಕೂ ಕಾರಣ ಭಗವಂತನ ವಿಭೂತಿ ರೂಪ ಅಷ್ಟೇ ಅಲ್ಲ ಕ್ಷೀರ ಸಮುದ್ರ ಮಥನ ಮಾಡಬೇಕು ಅಂತ ಅಜಿತ ನಾಮಕ ಪರಮಾತ್ಮ ಪರಾಜಿತರಾದಂತಹ ದೇವತೆಗಳಿಗೆ ಪುನಃ ಅವರು ವಿಜಯವನ್ನು ಸಂಪಾದನೆ ಮಾಡಬೇಕು ಅಂತ ದೈತ್ಯರನ್ನು ಗೆಲ್ಲಬೇಕು ಅಂತಾದಾಗ ಅಮೃತ ಪ್ರಾಶನ ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟ ಕ್ಷೀರ ಸಮುದ್ರ ಮಥನ ಮಾಡಬೇಕಾದರೆ ಆ ಕಡಗೋಲು ಯಾವುದು ಹಗ್ಗ ಯಾವುದು ಅನ್ನೋದನ್ನು ಭಗವಂತ ದೇವತೆಗಳಿಗೆ ಸಂದೇಶವನ್ನು ಕೊಟ್ಟಿದ್ದಾನೆ ಮಂದರಂ ಕೃತ್ವಾ ವೇತ್ರಂಕೃತ್ವಾತು ವಾಸುಕಿಂ ಮಂಥಾನಂ ಮಂದರಂ ಮಂಥಾನ ಅಂದರೆ ಕಡಗೋಲು ಕಡಗೋಲು ಯಾವುದು ಅದು ಮಂದರ ಪರ್ವತ ಅಂತ ಮಂದರ ಪರ್ವತವನ್ನು ಕ್ಷೀರ ಸಮುದ್ರದಡೆಗೆ ತರಬೇಕು ಯಾರಿಂದ ತರಲಿಕ್ಕೆ ಸಾಧ್ಯ ಇಂದ್ರಾದಿ ದೇವತೆಗಳು ದೈತ್ಯರ ಸಹಾಯವನ್ನು ತೆಗೆದುಕೊಂಡು ಮಂದರ ಪರ್ವತವನ್ನು ಕಿತ್ತಬೇಕು ಅಂತ ಅವರು ಪ್ರವೃತ್ತಿಯನ್ನು ಮಾಡ್ತಾ ಇದ್ದಾರೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮಂದರ ಪರ್ವತವನ್ನು ಅಲುಗಾಡಿಸ್ಲಿಕ್ಕೆ ಆಗಲಿಲ್ಲ ಆಮೇಲೆ ಕಿತ್ತ ಮೇಲೆ ಹೊತ್ಕೊಂಡು ಹೋಗೋದು ಆಮೇಲೆ ದೇವತೆಗಳಿಗೆ ಮಂದರ ಪರ್ವತವನ್ನು ಅಲಗಾಡಿಸ್ಲಿಕ್ಕಾಗಲಿಲ್ಲ ಅಂದಮೇಲೆ ಕಿತ್ತಲಿಕ್ಕಂತೂ ಆಗಲೇ ಇಲ್ಲ ಆಗ ಸ್ವತಃ ಭಗವಂತ ತಾನೇ ಬಂದು ಮಂದರ ಪರ್ವತವನ್ನು ಕಿತ್ತಿ ಗರುಡನ ಮೇಲೆ ಇಡ್ತಾನೆ ಗರುಡ ಆ ಮಂದರ ಪರ್ವತವನ್ನು ಹೊತ್ಕೊಂಡು ಹೋಗ್ತಾನೆ ಇಲ್ಲಿ ದೇವತೆಗಳಿಗೆ ದೈತ್ಯಗಳಿಗೆ ದೈತ್ಯರಿಗೆ ಸ್ವಲ್ಪ ಅಸಮಾಧಾನ ಆಯ್ತಂತೆ ಒಳವೊಳಗೇ ಅವರು ಅತೃಪ್ತಿ ಪಟ್ಕೊಳ್ತಾ ಇದ್ದಾರೆ ಆದರೆ ಒಳವಳಗೆ ಅವರೇನೇ ತಮ್ಮ ಬಗ್ಗೆ ನೆನೆಸ್ಕೊಳ್ತಾ ಇದ್ದಾರಂತೆ ನಮಗೆ ಕಿತ್ಲಿಕ್ಕಾಗಲಿಲ್ಲ ಅಷ್ಟೇ ಗರುಡ ಏನು ಹೊತ್ಕೊಂಡು ಹೋಗೋದು ನಮ್ಮ ಹೆಗಲ ಮೇಲಿಟ್ಟರೆ ನಾವು ಮಂದರ ಪರ್ವತವನ್ನು ಹೊತ್ಕೊಂಡು ಹೋಗ್ತಾಯಿದ್ದೆವು ನಮ್ಮ ಮೇಲೆ ಇಡಲಿಲ್ಲ ಅಷ್ಟೇ ನಾವು ಹೊತ್ಕೊಂಡು ಹೋಗಲಿಲ್ಲ ಅಂತ ಒಳವೊಳಗೇ ಅನ್ಕೊಳ್ತಾ ಇದ್ದಾರಂತೆ ತಮ್ಮ ಬಗ್ಗೆ ಅಭಿಮಾನದ ಮಾತನ್ನು ಒಳವೊಳಗೆ ಅನ್ಕೊಳ್ತಾ ಇದ್ದಾರೆ ದೇವರಿಗೆ ಬಾಯಿಬಿಟ್ಟು ಹೇಳಬೇಕಾಗಿಲ್ಲ ಎಲ್ಲರ ಅಂತರ್ಯಾಮಿಯಾಗಿ ಇರತಕ್ಕಂತಹ ಪರಮಾತ್ಮ ಯಾರು ತನ್ನೊಳಗಡೆ ಮನಸ್ಸಿನಲ್ಲಿ ಏನು ಅನ್ಕೊಳ್ತಾರೋ ಅದೆಲ್ಲ ದೇವರಿಗೆ ತಿಳಿಯುತ್ತೆ ಭಗವಂತ ದೇವತೆಗಳ ದೈತ್ಯರ ಮಾನಸಿಕವಾದ ಅನಿಸಿಕೆಯನ್ನು ತಿಳಿದು ಗರುಡನ ಹೆಗಲಿನಿಂದ ಮಂದರ ಪರ್ವತವನ್ನು ಜಾರಿಸಿ ದೇವತೆಗಳು ದೈತ್ಯರು ಎಲ್ಲರ ಮೇಲೆ ಇಡುತ್ತಾನೆ ಎಲ್ಲ ದೇವತೆಗಳು ಎಲ್ಲ ದೈತ್ಯರು ಕೂಡ ಪುಡಿಪುಡಿಯಾಗಿ ಹೋಗಿದ್ದಾರಂತೆ ಆ ಮಂದರ ಪರ್ವತವನ್ನು ಎಲ್ಲ ದೇವತೆಗಳು ಒಟ್ಟಿಗೆ ಸೇರಿ ದೇವತೆಗಳು ಮಾತ್ರ ಅಲ್ಲ ದೈತ್ಯರನ್ನೂ ತಮ್ಮ ಜೊತೆಯಲ್ಲಿ ಸೇರಿಸಿಕೊಂಡು ಮಂದರ ಪರ್ವತವನ್ನು ಹೊರುವಂತಹ ವ್ಯಾಪಾರವನ್ನು ಮಾಡಲಿಕ್ಕೆ ಹೊರಟರೆ ದೇವತೆಗಳಿಗೆ ದೈತ್ಯರಿಗೆ ಸಾಧ್ಯವಾಗಲಿಲ್ಲ ಅಲ್ಲ ಅವರೆಲ್ಲರೂ ಕೂಡ ಪರ್ವತದ ಅಡಿಯಲ್ಲಿ ಪುಡಿ ಪುಡಿಯಾಗಿ ಹೋದರು ಪುನಃ ಭಗವಂತ ಪರ್ವತವನ್ನು ಎತ್ತಿ ತನ್ನ ದಯಾಮಯವಾದ ದೃಷ್ಟಿಯಿಂದ ಅವರನ್ನು ನೋಡಿ ಅವರನ್ನೆಲ್ಲನೂ ಕೂಡ ಭಗವಂತ ಹಿಂದಿನಂತೆ ಅವರಿಗೆ ದೇಹವನ್ನು ಶರೀರವನ್ನು ಶಕ್ತಿಯನ್ನು ಕೊಟ್ಟಿದ್ದಾನೆ ಹಾಗಾದರೆ ದೈತ್ಯರು ದೇವತೆಗಳು ಒಟ್ಟಿಗೆ ಸೇರಿ ಎತ್ತಲಕ್ಕಾಗದೇ ಇರತಕ್ಕಂತಹ ಪರ್ವತವನ್ನು ಗರುಡ ಒಬ್ಬ ಎತ್ತಿ ಹೊತ್ತುಕೊಂಡು ಬಹುದೂರ ತಂದಿದ್ದಾನೆ ಅದು ಹೇಗೆ ಸಾಧ್ಯ ಆಯಿತು ಅದಕ್ಕೆ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ ವೈನತೆಯಶ್ಚ ಪಕ್ಷಿಣಾಂ ಗರುಡನಿಗೂ ಮಂದರ ಪರ್ವತವನ್ನು ಹೊರುವ ಸಾಮರ್ಥ್ಯ ಇಲ್ಲ ಶಕ್ತಿ ಇಲ್ಲ ಗರುಡನಲ್ಲಿ ವೈನತೆಯ ಶಬ್ದವಚ್ಚನಾದ ನಾನು ಸನ್ನಿಹಿತನಾಗಿದ್ದುಕೊಂಡು ಗರುಡನ ಮೂಲಕ ಆ ಮಂದರ ಪರ್ವತವನ್ನು ಹೊರುವ ವ್ಯಾಪಾರವನ್ನು ಮಾಡಿದ್ದೇನೆ ಹೀಗೆ ಈ ಒಂದು ಚರಿತ್ರೆಯನ್ನು ನಾವು ಮನನ ಮಾಡಿದಾಗ ಪರಮಾತ್ಮ ಏನು ಗರುಡನಲ್ಲಿ ತನ್ನ ವಿಭೂತಿ ರೂಪ ಇದೆ ಅಂತ ನಿರೂಪಣೆ ಮಾಡುತ್ತಾ ಇದ್ದಾನೆ ಆ ವಿಭೂತಿ ರೂಪ ಇದ್ದದ್ದರಿಂದಲೇನೆ ಗರುಡನಿಗೆ ಮಂದರ ಪರ್ವತವನ್ನು ಹೊರಲಿಕ್ಕಾಯಿತು ಎಂಬತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಹೀಗೆ ಗರುಡನಲ್ಲಿ ಭಗವಂತನ ವಾಹನವಾಗಿದ್ದಾನೆ ಅದಕ್ಕೂ ಭಗವಂತನ ವಿಭೂತಿ ರೂಪ ಕಾರಣ ಯಾಕೆಂದರೆ ಎಲ್ಲ ದೇವತೆಗಳು ಮಂದರ ಪರ್ವತವನ್ನೇ ಹೊರಲಿಕ್ಕಾಗಲಿಲ್ಲ ಮಂದರ ಪರ್ವತದಂತಹ ಎಷ್ಟೋ ಪರ್ವತಗಳು ಈ ಭೂಮಿಯಲ್ಲಿದೆ ಈ ಭೂಮಿಯನ್ನು ಹೊತ್ತುಕೊಂಡವನು ಪರಮಾತ್ಮ ಒಂದು ಪರ್ವತವನ್ನೇ ಹೊರಲಿಕ್ಕಾಗದೇ ಇದ್ದವನು ಅನೇಕ ಪರ್ವತಗಳಿರ್ತಕ್ಕಂತಹ ಈ ಬ್ರಹ್ಮಾಂಡವನ್ನು ಹೊತ್ತಿರುವಂತಹ ಪರಮಾತ್ಮನನ್ನು ಗರುಡನಿಗೆ ಹೊರಲಿಕ್ಕೆ ಸಾಧ್ಯ ಇದೆಯಾ ಗರುಡನು ಇತರ ದೇವತೆಗಳಿಗೆ ಸಮಾನನಾದವನು ಶೇಷ ರುದ್ರ ಇವರಿಗೆ ಸಮಾನನಾಗಿರ್ತಕ್ಕಂಥವನು ಅವರಿಗೆ ಮಂದರ ಪರ್ವತವನ್ನು ಹೊರಲಿಕ್ಕಾಗಲಿಲ್ಲ ಅಂದಮೇಲೆ ಇವನಿಗೂ ಆಗೋದೇ ಇಲ್ಲ ಹಾಗಾದರೆ ಬ್ರಹ್ಮಾಂಡವನ್ನು ಹೊತ್ತಿರುವಂತಹ ಭಗವಂತನನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಹೋಗ್ತಾನಲ್ಲ ಒಂದು ಜಡವಾದ ಪರ್ವತವನ್ನೇ ಹೊರಲಿಕ್ಕಾಗಲಿಲ್ಲ ಅಂದಮೇಲೆ ಈ ಇಡೀ ಬ್ರಹ್ಮಾಂಡವನ್ನು ಹೊತ್ತಿರುವ ಚೇತನ ಮಹಾಚೇತನ ಪರಮಾತ್ಮನನ್ನು ಹೊರಲಿಕ್ಕೆ ಅವನಿಗೆ ಸಾಮರ್ಥ್ಯ ಇದೆಯೇ ಬಲ ಇದೆಯೇ ಇಲ್ಲವೇ ಇಲ್ಲ ಆದರೂ ಹೊತ್ತಿದ್ದಾನೆ ಅದೇ ಭಗವಂತನ ವಿಭೂತಿ ರೂಪದ ಸನ್ನಿಧಾನ ಹೀಗೆ ಭಗವಂತ ಆ ಗರುಡನಲ್ಲಿ ತನ್ನ ವಿಭೂತಿ ರೂಪವನ್ನಿಟ್ಟು ತಾನೇ ಅವನಲ್ಲಿ ಕುಳಿತುಕೊಂಡು ಹೋಗ್ತಾ ಇದ್ದಾನೆ ತನ್ನ ಮೇಲೆ ತಾನೇ ಕೂತ್ಕೊಂಡು ಹೋದಂತೆ ಹಾಗೆ ಅವನನ್ನು ವೇಗವಾಗಿ ಹೋಗುವಂತಹ ವ್ಯಾಪಾರವನ್ನು ಮಾಡಿಸ್ತಾ ಇದ್ದಾನೆ ಅವನನ್ನು ಎತ್ತರದಲ್ಲಿ ಹಾರುವಂತೆ ಭಗವಂತ ಮಾಡಿಸ್ತಾ ಇದ್ದಾನೆ ಅಂತ ನಾವು ಅನುಸಂಧಾನ ಮಾಡಬೇಕು ಇದೇ ಭಗವಂತ ಗರುಡನಲ್ಲಿ ಸನ್ನಿಹಿತನಾದಂತಹ ವಿಭೂತಿ ರೂಪದ ವರ್ಣನೆ ಮಾಡಿದ್ದು ಭಗವಂತನಿಗೆ ವೈನತೆಯ ಅಂತ ಹೆಸರು ಯಾಕೆ ಅಂತಂದರೆ ಭಗವಂತ ಇದ್ದಾನಲ್ಲ ಅವನು ಯಾರಿಗೆ ವಶ ಆಗ್ತಾನೆ ವಿನತರು ಯಾರೋ ಅವರಿಗೆ ಪರಮಾತ್ಮ ವಶನಾಗ್ತಾನೆ ವಿನತ ಅಂತಂದರೆ ವಿನಯ ಸಂಪನ್ನರು ವಿನಯ ಸಂಪನ್ನರು ಅಂತಂದರೆ ಒಂದು ಮಾತಿದೆ ದದಾತಿ ವಿನಯಂ ವಿನಯಾತ್ ಯಾತಿ ಪಾತ್ರತಾಂ ಜ್ಞಾನ ಇದ್ದರೆ ವಿನಯ ವಿನಯ ಇದ್ರೆ ಅವನು ಪಾತ್ರನಾಗ್ತಾನೆ ಈಗ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರನಾಗಬೇಕು ಭಗವಂತನ ಅನುಗ್ರಹಕ್ಕೆ ಪಾತ್ರನಾಗಬೇಕು ಅಂತಾದರೆ ಅವನಲ್ಲಿ ಯಾವ ಗುಣ ಇರಬೇಕು ವಿನಯ ಎಂಬತಕ್ಕಂಥ ಗುಣ ಇರಬೇಕು ದೊಡ್ಡವರು ಗುರುಗಳು ಹಿರಿಯರು ತಂದೆ ತಾಯಿಗಳು ಜನ್ಮ ಕೊಟ್ಟವರು ಉತ್ತಮವಾದ ಕೆಲಸವನ್ನು ಮಾಡಿದವರು ವಯಸ್ಸಿನಲ್ಲಿ ಎತ್ತರದಲ್ಲಿರ್ತಕ್ಕಂಥವರು ಇಂತಹ ಎಲ್ಲ ವ್ಯಕ್ತಿಗಳಿಗೂ ಕೂಡ ಯಾರು ವಿನೀತನಾಗಿ ತಲೆಬಾಗಿ ವಿನಮ್ರತೆಯಿಂದ ನಡ್ಕೊಳ್ತಾ ಇದ್ದಾನೋ ಅಂತಹ ವ್ಯಕ್ತಿಗೆ ಭಗವಂತ ಅನುಗ್ರಹವನ್ನು ಮಾಡ್ತಾನಂತ ಶಾಸ್ತ್ರ ಒಂದು ಮಾತು ಹೇಳುತ್ತೆ ವಿನಯೋ ಹಿ ಭೂಷಯತಿ ಸರೋವರ ಎಲ್ಲರ ಶು ಗುಣಗಳಿಗೂ ಕೂಡ ಒಂದು ವೈಶಿಷ್ಟ್ಯವನ್ನು ತಂದುಕೊಡ್ತಕ್ಕಂತಹ ಗುಣ ಯಾವುದು ಅಂದರೆ ವಿನಯ ಬೇಕಾದಷ್ಟು ವಿದ್ಯೆ ಇರಬಹುದು ಸಂಪತ್ತಿರಬಹುದು ಅಧಿಕಾರ ಇರಬಹುದು ಎಲ್ಲ ಇದ್ದರೂ ಕೂಡ ವಿನಯ ಇಲ್ಲ ಅಂತಾದರೆ ಆ ಗುಣಗಳಿಗೆಲ್ಲ ಮಹತ್ವವೇ ಇಲ್ಲ ಆ ಎಲ್ಲ ಗುಣಗಳಿರಬೇಕು ಜೊತೆಯಲ್ಲಿ ವಿನಯ ಇರಬೇಕು ವಿನಯ ಇದ್ದಾಗ ಆ ಎಲ್ಲ ಗುಣಗಳಿಗೆ ಮಹತ್ವ ಬರ್ತಾಯಿದೆ ಆ ಮಹತ್ವ ತಂದು ಕೊಡುವವನು ಪರಮಾತ್ಮ ಹೀಗೆ ಪರಮಾತ್ಮ ಯಾರಲ್ಲಿ ವಿನಯ ಇದೆಯೋ ಅವರ ಇದ್ದಾನೆ ಅವರಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಆದ್ದರಿಂದ ಪರಮಾತ್ಮನನ್ನು ವೈನತೇಯ ಅಂತ ಕರೀತಾರೆ ಹೀಗೆ ವೈನತೇಯ ಎಂಬತಕ್ಕಂಥ ಶಬ್ದವಾಚನಾದಂತಹ ಸದ್ಗುಣ ಸಂಪನ್ನದಾದ ಜೀವಿಗಳಲ್ಲಿ ವಿನಯಗುಣಗಳನ್ನು ಅನು ಅಳವಡಿಸಿಕೊಂಡಿದ್ದಾಗ ಅವರನ್ನು ಅನುಗ್ರಹಿಸುವಂತಹ ವೈನತೆಯ ಶಬ್ದವಾಚ್ಯನಾದ ಭಗವಂತ ಗರುಡನಲ್ಲಿ ಸನ್ನಿಹಿತನಾಗಿದ್ದುಕೊಂಡು ಅವನಿಗೆ ಉತ್ತಮವಾದಂತಹ ಸ್ಥಾನವನ್ನು ತಂದುಕೊಟ್ಟಿದ್ದಾನೆ ಅಂತಹ ಗರುಡನ ಮೇಲೆ ಹಾರುವವನು ಶ್ರೀನಿವಾಸ ಅವನನ್ನು ಪ್ರಾರ್ಥನೆ ಮಾಡಿದರೆ ಆ ಶ್ರೀನಿವಾಸ ಗರುಡಾರೂಢನಾಗಿ ಬರ್ತಾನೆ ಅಂತಹ ಶ್ರೀನಿವಾಸ ಬಂದು ನಮ್ಮೆಲ್ಲರನ್ನೂ ಕೂಡ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡೋಣ ಶ್ರೀಕೃಷ್ಣ ವಸ್ತು ಇಲ್ಲಿಯವರೆಗೂ ಭಗವದ್ಗೀತೆಯ ಅತ್ಯಂತ ಅಪೂರ್ವವಾದ ಅರ್ಥಗಳನ್ನು ಬೇರೆ ಬೇರೆ ಪುರಾಣಗಳಲ್ಲಿ ಬಂದಿರುವ ವಿಷಯಗಳನ್ನು ಶ್ರೀಕೃಷ್ಣನು ಹೇಗೆ ಗೀತೆಯಲ್ಲಿ ತೋರಿಸಿದ್ದಾನೆ ಎಂಬುದನ್ನು ಆಚಾರ್ಯರ ಮೂಲಕವಾಗಿ ನಾವು ತಿಳಿದುಕೊಂಡಿದ್ದೇವೆ ಹಾಗಾದರೆ ಚಿಂತನೆಯನ್ನು ಮಾಡಿಯಾಗಿದೆ ಇನ್ನು ಮುಂದೆ ಅದರ ಪಠಣ ನಡಿಬೇಕಾಗಿದೆ ಪಾರಾಯಣ ಆಗಬೇಕಾಗಿದೆ ನಾವೆಲ್ಲರೂ ಸೇರಿ ಅದರ ಪಾರಾಯಣವನ್ನು ಪ್ರಾರಂಭಿಸೋಣ ಅಥ ಶ್ರೀ ಭಗವದ್ಗೀತಾಸು ಶ್ರೀ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಂ ಯೋಗಶಾಸ್ತ್ರೇ

भजताम प्रीति पूर्वकम् भजताम ददामि दा बुद्धियोगं यो योगं तम् ददामि बुद्धियोगं योगं तम् ये न मामुपयान्ति ते ये न मामुपयान्ति ते तेषामेवानुकम्पार्थम् तेषामेवानुकम्पार्थम् अहम् अज्ञानजं तमः अहम् अज्ञानजं तमः नाशयाम्यात्मभावस्थो नाशयाम्यात्मभावस्थो ज्ञान दीपेन भस्वता ज्ञान दीपेन पाश्वतः अर्जुन अववाच अर्जुन अववाच परम ब्रह्म परम धाम परम ब्रह्म परम

केशु केशु च भावेशु केशु केशु च भावेशु चिंत्योसि भगवन् मया चिंत्योसि भगवन् मया विस्तरेण आत्मनो योगम् विस्तरेण आत्मनो योगम् विभूतिं च जनार्दन विभूतिं च जनार्दन भूय कथय तृप्तिर्हि भूय कथय तृप्तिर्हि शृण्वतो नास्ति मे मृतम् शृण्वतो नास्ति मे मृतम् श्रीभगवानुवाच श्रीभगवानुवाच हन्त ते कथयिष्यामि हन्त दिव्या ह्यात्मविभूतयः प्राधान्यतः कुरु श्रेष्ठ प्राधान्यतः कुरु श्रेष्ठ नास्त्यन्तो विस्तरस्य

आयुधानामहं वज्रम् आयुधाना धेनूनामस्मि कामधुक् प्रजनश्चास्मि कन्दर्पः सर्पाणामस्मि वासुकिः अनन्तश्चास्मि नागानाम् वरुणो यादसामहम् पितृणमरियमाचास् यम संयमता प्रहलादास् दैत्याल कलयतांच मृगेन्द्रोह

ద్వంద్వస్సాసిక అహమేవాక్షయకాలో धाताहं विश्वतोमुखः दाताहं विश्वतोमुखः मृत्युः सर्वहरश्चाहम् मृत्युः सर्वहरश्च उद्भवश्च भविष्यताम् कीर्तिश्रीर्वाक् नारीणाम् कीर्ति नारी स्मृतिर्मेधा धृतिः क्षमाधृतिः तथा साम्नाम्

दूत छलयतामस्मी दूत छलयतामस्मी तेजस्तेजस्वी नाम हम तेजस्तेजस्वी नाम हम जयोस्मि व्यवसायोस्मि जयोस्मि व्यवसायोस्मि सत्वम सत्ववतामहम सत्वम सत्ववतामहम

विभूतेर्विस्तरो मया यद्यद्विभूतिमत्सत्त्वं श्रीमदूर्जितमेव वा श्री तत्तदेवावगच्छत्वम्

ॐ तत्सदिति श्रीमद्भगवद्गीतासूपनिषत्सु ब्रह्मविद्यायाम् ब्रह्मविद्यायां योगशास्त्रे श्रीकृष्णार्जुनसंवादे कृष्णार्जुनसंवादे विभूतियोगो नाम दशमोऽध्यायः यत्र योगेश्वर योगेश्वर कृष्ण यत्र पार्थो धनुर्धरः तत्र श्रीर्विजयो भूतिः श्रीविजयो ध्रुवा नीतिर्मतिर्मम ध्रुवा भगवद्गीतया ಪಾರಾಯಣವನ್ನು ಮಾಡುವಾಗ ಸಾಕ್ಷಾತ್ ಕೃಷ್ಣ ಪರಮಾತ್ಮನು ಮಾಡುವವರ ಅಂತರ್ಗತನಾಗಿ ವಿಶೇಷವಾಗಿ ಸನ್ನಿಹಿತನಾಗಿರ್ತಾನೆ ಭಗವಂತನು ಎಲ್ಲಿರ್ತಾನೋ ಅರ್ಜುನನೋ ಅಲ್ಲಿ ಬಂದೇ ಬರ್ತಾನೆ ಎಲ್ಲಿ ಪಾರ್ಥ ಮತ್ತು ಕೃಷ್ಣರ ಸಮ್ಮೇಳನವಾಗುತ್ತೋ ಅಲ್ಲಿ ಜಯ ವಿಜಯಗಳು ಆಗೇ ಆಗುತ್ತೆ ಅಂತ ಈ ಒಂದು ಶ್ಲೋಕದ ಒಂದು ಅರ್ಥವಾಗಿದೆ ಹಾಗಾಗಿ ವಿಜಯ ಪ್ರಾಪ್ತಿಗೋಸ್ಕರ ಭಗವದ್ಗೀತೆಯ ಚಿಂತನೆ ಪಾರಾಯಣ ಅತ್ಯಂತ ಅರ್ಹವಾಗಿರುವಂಥದ್ದು ನಾವು ಮಾಡಿದ ಈ ಪಾರಾಯಣದ ಸಂದರ್ಭದಲ್ಲಿ ಅಥವಾ ಪಾರಾಯಣ ಮಾಡುವಾಗ ಎಲ್ಲೋ ಮನಸ್ಸು ಹಾರಿ ಹೋಗ್ತದೆ ಚಿಂತನೆಯನ್ನು ಆಚಾರ್ಯರು ಮಾಡಿಸುವಾಗ ಮನಸ್ಸು ಎಲ್ಲೋ ಇರ್ತದೆ ಹೇಗೆ ಹೋಗೋ ಕೂತಿರ್ತೇವೆ ಹೀಗೆ ನಮ್ಮಿಂದ ಅನೇಕ ಅಪರಾಧಗಳು ನಡೆಯುವಾಗ ಆ ಎಲ್ಲ ಅಪರಾಧಗಳು ಭಗವಂತನ ಮುಂದೆ ನಿಂತು ನಾವು ಒಮ್ಮೆ ಈ ಶ್ಲೋಕವನ್ನು ಹೇಳಿಕೊಂಡ್ರೆ ಅದನ್ನು ಪರಿಹಾರ ಮಾಡ್ತಾನೆ ಹಾಗಾಗಿ ನಾವೆಲ್ಲರೂ ಕೂಡ ಈ ಕ್ಷಮಾಪರಾಧ ಸ್ತೋತ್ರವನ್ನು ಹೇಳೋಣ ಭ್ರಷ್ಟಂ मात्राहीनञ्च यद्भवेत् मात्रा यद्भवेत। तत्सर्वं क्षम्यतां देव नारायणनमोऽस्तु ते नारा यनन... ಕಾಯಿಕವಾಗಿ ಮಾನಸಿಕವಾಗಿ ವಾಚನಿಕವಾಗಿ ಮಾಡಿರುವ ಎಲ್ಲ ಕಾರ್ಯವು ಅವನಿಗೆ ಸಮರ್ಪಣೆ ಮಾಡುವುದೇ ಭಗವತ್ ಸಮರ್ಪಣೆ ನಾವೆಲ್ಲ ಭಗವತ್ ಸಮರ್ಪಣೆಯನ್ನು ಮಾಡೋಣ ಕಾಯೇನ ವಾಚ ಮನಸೇಂದ್ರಿಯ ಇರುವ ವಾ ಪ್ರಕೃತೆ ಸ್ವಭಾವ ನಾರಾಯಣಾಯಿ ಸಮರ್ಪೆಯ ಇಷ್ಟು ಭಗವಂತನ ಚಿಂತನೆ ಭಗವದ್ಗೀತೆಯ ಪಾರಾಯಣ ಇದೆಲ್ಲ ಮಾಡಿದ್ದೇವೆ ದೇವರಿಗೆ ಕ್ಷಮಾಪರಾಧವನ್ನು ಸಮರ್ಪಿಸಿದ್ದೇವೆ ಇದರಿಂದ ಏನು ಬೇಕು ಅಂದರೆ ಇಷ್ಟೇ ಲೋಕ ಸಮಸ್ತ ಸುಖಿನೋ ಭವಂತು ಇಡೀ ರಾಷ್ಟ್ರವು ಸುಭಿಕ್ಷೆಯಿಂದ ಒಳ್ಳೆಯ ಸುಖವಾಗಿ ಇರುವುದೇ ಈ ಒಂದು ಟಿ ಟಿ ಡಿ ವಾಹಿನಿಯ ಆ ಸಂಸ್ಥೆಯಿಂದ ನಡೆಯುವಂತಹ ಎಲ್ಲ ಕಾರ್ಯಕ್ರಮಕ್ಕೂ ಅದೇ ಫಲ ಎಂಬುದನ್ನು ನಾವು ಅರಿತುಕೊಳ್ಳಬೇಕು ಹಾಗಾಗಿ ಆ ಲೋಕದ ಕ್ಷೇಮ ಪ್ರಾರ್ಥನೆಯನ್ನು ನಾವು ಮಾಡೋಣ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಭದ್ರಾಣಿ ಪಶ್ಯಂತು ಮಾ ದುಃಖ ಮಾ ದುಃಖ ಪ್ರತಿವಂದರ ಭಗವಂತನ ಕಾರ್ಯಯನ್ನ ಕಾರ್ಯವನ್ನ ಮಾಡುವಾಗ ಆದಿಯಲ್ಲಿ ಮಂಗಳ ಮಧ್ಯದಲ್ಲಿ ಮಂಗಳ ಕೊನೆಯಲ್ಲಿ ಮಂಗಳ ಹಾಗಾಗಿ ದೇವರ ಸ್ಮರಣೆಯೇ ಮಂಗಳ ಪೂರಿತವಾದದ್ದು ಅವನ ಸ್ಮರಣೆಯನ್ನ ಮಾಡುವ ಮೂಲಕ ಮಂಗಳವನ್ನು ಮಾಡೋಣ ಎಲ್ಲರೂ ಸೇರಿ ಶ್ರಿಯ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನ ಶ್ರೀ ವೆಂಕಟ ನಿವಾಸ ಶ್ರೀನಿವಾಸಾಯ ಮಂಗಲಂ